ನೀವು ಕರ್ನಾಟಕದಿಂದ ಮುಂಬೈಗೆ ಹೋಗ್ಬೇಕಂತ ಅಂದ್ಕೊಂಡಿದ್ರೆ ಈಗ ನೀವು ಮಂಗಳೂರಿಂದ ಮುಂಬೈನ ತಲುಪಲು ವಂದೇ ಭಾರತ್ ರೈಲಿನ ಮೂಲಕವೇ ಹೋಗಿ ತಲುಪಬಹುದು. ಡೈರೆಕ್ಟ್ ವಂದೇ ಭಾರತ್ ರೈಲ್ ಇಲ್ಲ, ಅದು ಹೇಗೆ ತಲುಪಬಹುದು ಅನ್ನೋದ್ರ ಬಗ್ಗೆ ನಾವು ನಿಮಗೆ ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತೇವೆ. ಇದುವರೆಗೆ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದೇ ರೀತಿಯ ವಿಡಿಯೋಗಳನ್ನ ನಾವು ಅಪ್ಲೋಡ್ ಮಾಡ್ತಾ ಇರ್ತೇವೆ. ಮಂಗಳೂರಿಂದ ಮುಂಬೈನ ತಲುಪಲಿಕ್ಕೆ ನೀವು ವಂದೇ ಭಾರತ್ ಅಲ್ಲದೆ ಹಲವಾರು ಟ್ರೈನ್ಗಳಿವೆ. ಡೈರೆಕ್ಟ್ ಟ್ರೈನ್ ನಿಮಗೆ ವಂದೇ ಭಾರತ್ ಅಲ್ಲದೆ ಬೇರೆ ಹಲವಾರು ಟ್ರೈನ್ಗಳು ನಿಮಗೆ ಡೈರೆಕ್ಟ್ ಮುಂಬೈಗೆ ಸಿಗ್ತದೆ. ನೀವು ಯಾವುದೇ ಟ್ರೈನ್ ಮೂಲಕ ಹೋಗ್ಬೋದು. ಇನ್ನು ನೀವು ವಂದೇ ಭಾರತಲ್ಲೇ ಹೋಗ್ಬೇಕಂತ ಏನಾದರೂ ಪ್ಲಾನ್ ಮಾಡ್ತಿದ್ರೆ, ಈಗ ನಾವು ಹೋಗ್ಬೇಕಾಗಿರೋದು ಈ ರೀತಿಯಲ್ಲಿ, ಮೊದಲು ನೀವು ಹೋಗ್ಬೇಕಾಗಿರೋದು ಮಡ್ಗಾವ್ಗೆ, ಗೋವಾಗೆ ಹೋಗ್ಬೇಕು. ಮಂಗಳೂರಿಂದ ಮಡ್ಗಾವ್ಗೆ ಈಗ ವಂದೇ ಭಾರತ್ ರೈಲ್ ಬಂದಿದೆ. ಪ್ರತಿ ದಿನ ಇರ್ತದೆ, ಗುರುವಾರ ಒಂದು ಬಿಟ್ಟು ಬೇರೆ ಎಲ್ಲ ದಿವಸ ಇರ್ತದೆ. ಮಧ್ಯಾಹ್ನ ಬೆಳಿಗ್ಗೆ 8:30ಕ್ಕೆ ಹೊರಡ್ತದೆ. ಮಡ್ಗಾವ್ನ ಹೋಗಿ ತಲುಪುವಾಗ ಮಧ್ಯಾಹ್ನ 1:15 ಆಗಿರ್ತದೆ. ಟಿಕೆಟ್ ಪ್ರೈಸು CC ಆದರೆ 3,350, ECL ಆದರೆ ಎಕ್ಸಿಕ್ಯೂಟಿವ್ ಕ್ಲಾಸ್ ಆದರೆ 2,350 ರೂಪಾಯಿ ಬೇಕಾಗ್ತದೆ. ಈ ರೀತಿಯಲ್ಲಿ ನೀವು ಈಗ ವಂದೇ ಭಾರತ್ ರೈಲಿನ ಮೂಲಕ ಮಂಗಳೂರಿಂದ ಮಡ್ಗಾವ್ನ ಹೋಗಿ ತಲುಪಿದ್ದೀರಾ. ಮಡ್ಗಾವ್ನ ತಲುಪಲಿಕ್ಕೆ ನಿಮಗೆ ಒಟ್ಟು ಟೈಮ್ ಬೇಕಾಗಿದ್ದು 4:45 ನೀವು ಹೋಗಿ ತಲುಪಿರ್ತೀರಾ ಮಡ್ಗಾವ್ನ. ಇನ್ನು ಮಡ್ಗಾವಿಂದ ನೆಕ್ಸ್ಟ್ ಹೋಗ್ಬೇಕಾಗಿರೋದು, ನೆಕ್ಸ್ಟ್ ಮಡ್ಗಾವಿಂದ ನಿಮಗೆ ಡೈರೆಕ್ಟ್ ಮುಂಬೈಗೆ ವಂದೇ ಭಾರತ್ ರೈಲ್ ಕೂಡ ಇದೆ. ಹಾಗಾಗಿ ನೀವು ಮುಂಬೈಗೆ ವಂದೇ ಭಾರತ್ ರೈಲಿನ ಮೂಲಕ ಹೋಗ್ಬೋದು. ಮಡ್ಗಾವ್ನ ಬಂದು ತಲುಪುವಾಗ ಮಂಗಳೂರಿಂದ ಮಧ್ಯಾಹ್ನ 1:15 ಬಂದು ತಲುಪಿದ್ದೇವಲ್ಲ, ಇಲ್ಲಿಂದ ನಮಗೆ ಟ್ರೈನ್ ಇರೋದು 2:40. ಈ ಟ್ರೈನ್ನ ಟಿಕೆಟ್ನ ಕೂಡ ನೀವು ಮೊದಲೇ ಬುಕ್ ಮಾಡ್ಕೊಂಡು ಬರಬೇಕಾಗ್ತದೆ. ಮಡ್ಗಾವ್ನಿಂದ ಮಧ್ಯಾಹ್ನ 2:40 ಹೊರಟಿ ರಾತ್ರಿ 10:25 ಹೋಗಿ ನೀವು TSMT ರೈಲ್ವೆ ಸ್ಟೇಷನ್ ಹೋಗಿ ತಲುಪ್ತೀರಾ. ಛತ್ರಪತಿ ಶಿವಾಜಿ ಮಹಾರಾಜ್ ಟರ್ಮಿನಲ್ ನ ನೀವು ಹೋಗಿ ತಲುಪಿರ್ತೀರಾ ಮುಂಬೈನ. ಬೆಳಿಗ್ಗೆ 8:30 ಹೊರಟ ನೀವು ರಾತ್ರಿ 10:25 ಹೋಗಿ ನೀವು ರೀಚ್ ಆಗ್ಬೋದು. ನೀವು ಮಂಗಳೂರಿಂದ ಮಡ್ಗಾವ್ ಬಂದು ಮಡ್ಗಾವಿಂದ ಮಧ್ಯಾಹ್ನ ಹೊರಟು ನೀವು ರಾತ್ರಿ 10:25 ಹೋಗಿ ನೀವು ಮುಂಬೈನ ರೈಲ್ವೆ ಸ್ಟೇಷನ್ ಹೋಗಿ ತಲುಪಬಹುದಾಗಿದೆ. ಈ ರೀತಿಯಲ್ಲಿ ನೀವು ಮುಂಬೈನ ಹೋಗಿ ತಲುಪಬಹುದಾಗಿದೆ. ಮಡ್ಗಾವಿಂದ ಮುಂಬೈನ ತಲುಪಲಿಕ್ಕೆ ಒಟ್ಟು ಸಮಯ ಬೇಕಾಗುವುದು 7:45 ನಿಮಗೆ ಟ್ರೈನಲ್ಲಿ ಇರ್ತದೆ. ಟಿಕೆಟ್ ಪ್ರೈಸ್ ಇಲ್ಲಿ ಕೂಡ ಕೊಟ್ಟಿದ್ದೇವೆ, 1,745 ರೂಪಾಯಿ ಆಗ್ತದೆ. CC ಆದರೆ ECL ಎಕ್ಸಿಕ್ಯೂಟಿವ್ ಕ್ಲಾಸ್ ಆದರೆ 3,295 ರೂಪಾಯಿವರೆಗೆ ಬೇಕಾಗ್ತದೆ. ಈ ರೀತಿಯಲ್ಲಿ ನೀವು ಮಂಗಳೂರಿಂದ ಮಡ್ಗಾವ್ಗೆ ಬಂದು ಮಡ್ಗಾವಿಂದ ಮುಂಬೈಗೆ ಹೋಗಿ ತಲುಪಬಹುದಾಗಿದೆ. ನೀವು ವಂದೇ ಭಾರತ್ ರೈಲಿನ ಮೂಲಕವೇ ಹೋಗಿ ಮುಂಬೈನ ತಲುಪಬೇಕಂತಂದ್ರೆ ಈ ರೀತಿಯಲ್ಲಿ ಹೋಗಿ ತಲುಪಬಹುದಾಗಿದೆ. ಸದ್ಯಕ್ಕೆ ನೀವು ಇದೇ ರೀತಿಯಲ್ಲಿ ಹೋಗಿ ತಲುಪಬೇಕು. ಮುಂದಿನ ದಿನಗಳಲ್ಲಿ ಡೈರೆಕ್ಟ್ ಸ್ಲೀಪರ್ ಟ್ರೈನ್ ಕೂಡ ಬರಬಹುದು. ವಂದೇ ಭಾರತಲ್ಲಿ ಸ್ಲೀಪರ್ ಕೋಚ್ ಎಲ್ಲ ಬಂದಾಗ ನೀವು ವಂದೇ ಭಾರತಲ್ಲಿ ಹೋಗ್ಬೋದು. ನೀವು ಇದರಲ್ಲಿ ಬೇರೆ ಯಾವ್ದೇ ಟ್ರೈನಲ್ಲಿ ಹೋಗ್ತೀರಾ ಅಂದ್ರೂ ಕೂಡ ನಿಮಗೆ ಡೈರೆಕ್ಟ್ ಟ್ರೈನ್ ಈಗ ಮಂಗಳೂರಿಂದ ಮುಂಬೈಗೆ ಇದೆ, ಅದ್ರ ಮೂಲಕ ಕೂಡ ಹೋಗ್ಬೋದು. ಎಕ್ಸ್ಪ್ರೆಸ್ ಟ್ರೈನ್ಗಳು ತುಂಬಾ ಇದ್ದಾವೆ, ಅದ್ರ ಮೂಲಕ ಹೋಗ್ಬೋದು. ಇನ್ನೀಗ ರಿಟರ್ನ್ ಬರೋದ್ರ ಬಗ್ಗೆ ಕೂಡ ನೋಡಿ ಬಿಡೋಣ. ನಾವಿಲ್ಲಿ ರಿಟರ್ನ್ ಬರೋದ್ರ ಬಗ್ಗೆ ಕೂಡ ಕೊಟ್ಟಿದ್ದೇವೆ. ಶುಕ್ರವಾರ ಒಂದಿರೋದಿಲ್ಲ, ಬೆಳಿಗ್ಗೆ 5:25 ನಿಮಗೆ ಟ್ರೈನ್ ಇರ್ತದೆ. ಮಧ್ಯಾಹ್ನ 1:10 ಬಂದು ಮಡ್ಗಾವ್ನ ಬಂದು ನೀವು ತಲುಪಿರ್ತೀರ. ಪ್ರೈಸ್ನಲ್ಲಿ ಕೊಟ್ಟಿದ್ದೇವೆ. ರಿಟರ್ನ್ ಬರ್ಲಿಕ್ಕೆ ನಿಮಗೆ ಮಡ್ಗಾವಿಂದ ನಿಮಗೆ ಅದೇ ಸಮಯದಲ್ಲಿ ಸಿಗೋದಿಲ್ಲ, ಸಂಜೆವರೆಗೆ ನೀವು ಕಾಯಬೇಕಾಗ್ತದೆ. ಸಂಜೆ 6:10 ನಿಮಗೆ ಟ್ರೈನ್ ಮಡ್ಗಾವಿಂದ ಇರ್ತದೆ. ಮಂಗಳೂರನ್ನ ಬಂದು ತಲುಪುವಾಗ ನೀವು ರಾತ್ರಿ 10:45 ಬಂದು ನೀವು ರೀಚ್ ಆಗ್ತೀರಾ. ಇಲ್ಲಿ ನಿಮಗೆ ಮಡ್ಗಾವಲ್ಲಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕಾಗ್ತದೆ ಇನ್ನೊಂದು ಟ್ರೈನಿಗೋಸ್ಕರ. ನೀವು ಡೈರೆಕ್ಟ್ ಬೇರೆ ಟ್ರೈನ್ ಮೂಲಕ ಬರ್ತೀರಾ ಅಂದ್ರೂ ಕೂಡ ನೀವು ಡೈರೆಕ್ಟ್ ಮುಂಬೈಯಿಂದ ನೀವು ರಿಟರ್ನ್ ಬರುವಾಗ ಡೈರೆಕ್ಟ್ ಟ್ರೈನ್ ಮೂಲಕವೇ ಹೋಗ್ಬೋದು. ಇಲ್ಲಾಂದ್ರೆ ನೀವು ವಂದೇ ಭಾರತಲ್ಲಿ ಹೋಗ್ತೀರಾ ಅಂದರೆ ಅದು ಕೂಡ ವೆಯ್ಟ್ ಮಾಡ್ಬೋದು. ಮಡ್ಗಾವಲ್ಲಿ ನೀವು ತುಂಬ ಹೊತ್ತು ವೆಯ್ಟ್ ಮಾಡಬೇಕಾಗ್ತದೆ. ಮಧ್ಯಾಹ್ನ 1:00 ನೀವು ಸಂಜೆ 6:00 ವೆಯ್ಟ್ ಮಾಡಬೇಕಾಗ್ತದೆ. ಈ ರೀತಿಯಲ್ಲೆಲ್ಲ ನೀವು ಮುಂಬೈನ ಹೋಗಿ ತಲುಪಿ ಈ ರೀತಿಯಲ್ಲಿ ನೀವು ಮುಂಬೈನ ವಂದೇ ಭಾರತಲ್ಲಿ ಹೋಗಿ ಬರಬೇಕಂತಿದ್ರೆ ಈ ರೀತಿಯಲ್ಲಿ ನೀವು ಹೋಗಿ ಬರಬಹುದಾಗಿದೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ವಂದೇ ಭಾರತ್ ರೈಲುಗಳು ಕರ್ನಾಟಕಕ್ಕೆ ಬರಲಿವೆ. ಅದ್ರ ಬಗ್ಗೆ ಬಂದಾಗ ಕೂಡ ನಾವು ವಿಡಿಯೋ ಮಾಡಲಿದ್ದೇವೆ. ಇದರವರೆಗೆ ಬಂದಿರೋ ವಂದೇ ಭಾರತ್ ರೈಲಿನ ಬಗ್ಗೆ ಕೂಡ ವಿಡಿಯೋ ಮಾಡಿದ್ದೇವೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಇದೇ ರೀತಿಯ ವಿಡಿಯೋಗಳನ್ನ ನಾವು ಅಪ್ಲೋಡ್ ಮಾಡ್ತಾ ಇರ್ತೇವೆ.